ಅದೊಂದು ದೊಡ್ಡ ಕಾಡು. ಅಲ್ಲೊಂದು ಆಲದ ಮರವಿತ್ತು. ಆ ಮರದಲ್ಲಿ ಬಹಳಷ್ಟು ಗಿಣಿಗಳು ವಾಸವಾಗಿದ್ದವು. ಅದೇ ಮರದ ಪೊಟರೆಯಲ್ಲಿ ವಯಸ್ಸಾದ ಒಂದು ಹದ್ದು ಕೂಡ ವಾಸವಾಗಿತ್ತು. ಅದಕ್ಕೆ ಕಣ್ಣುಗಳು ಕಾಣುತ್ತಿರಲಿಲ್ಲ. ಗಿಳಿಗಳಿಗೆ ಆ ಹದ್ದುವಿನ ಮೇಲೆ ಕರುಣೆ. ಅವು ತಮ್ಮ ಆಹಾರದಲ್ಲಿ ಅದಕ್ಕೂ ಒಂದು ಪಾಲನ್ನು ನೀಡುತ್ತಿದ್ದವು. ಹೀಗೆ ಅದರ ಬದುಕು ತೊಂದರೆ ಇಲ್ಲದೆ ನಡೆಯುತ್ತಿತ್ತು. ಒಂದು ದಿನ ಗಿಳಿಗಳು ಮರದಲ್ಲಿ ಇಲ್ಲದಿದ್ದಾಗ ಬೆಕ್ಕೊಂದು ಅಲ್ಲಿಗೆ ಬಂದಿತು. ಹದ್ದು, ಯಾರು ನೀನು ಎಂದು ಪ್ರಶ್ನಿಸಿತು. ಬೆಕ್ಕು, ನಾನು ಬೆಕ್ಕು ಎಂದು ಉತ್ತರಿಸಿತು. ಆಗ ಹದ್ದು, ನೀನು ಇಲ್ಲಿರುವುದು ಗಿಣಿಗಳಿಗೆ ಒಳ್ಳೆಯದಲ್ಲ. ನೀನು ಬಂದಿರುವುದೇ ಅವುಗಳ ಮೊಟ್ಟೆಯನ್ನು ಕದ್ದು ತಿನ್ನಲು. ಈ ಕೂಡಲೇ ಇಲ್ಲಿಂದ ಹೊರಡು ಎಂದು ಹೇಳಿತು. ಆಗ ಬೆಕ್ಕು, ಹದ್ದಣ್ಣ, ಈಗ ನಾನು ಸನ್ಯಾಸವನ್ನು ತೆಗೆದುಕೊಂಡಿರುವೆ. ಆದುದರಿಂದ ನಾನು ಯಾರಿಗೂ ತೊಂದರೆಯನ್ನು ಮಾಡುವುದಿಲ್ಲ. ನನ್ನನ್ನು ನಂಬು ಎಂದು ವಿನಮ್ರವಾಗಿ ಹೇಳಿತು. ಹದ್ದು ಆ ಬೆಕ್ಕಿನ ಮಾತನ್ನು ನಂಬಿತು. ಅಲ್ಲೇ ಮರದ ಸಮೀಪದಲ್ಲೇ ಬೆಕ್ಕು ಓಡಾಡಿಕೊಂಡಿರುತ್ತಿತ್ತು. ಯಾವಾಗಲೂ ಶಾಂತಿ, ಸೌಹಾರ್ದ ಎಂಬ ದೊಡ್ಡ ದೊಡ್ಡ ಮಾತುಗಳನ್ನೇ ಆಡುತ್ತಿತ್ತು. ಕೆಲವು ದಿನಗಳ ಬಳಿಕ ಬೆಕ್ಕನ್ನು ಹದ್ದು ಪೂರ್ತಿಯಾಗಿ ನಂಬಿತು. ಬೆಕ್ಕು ಅಲ್ಲೇ ಸುಳಿದಾಡುತ್ತಿರುವ ಸುಳಿವನ್ನು ಅದು ಗಿಣಿಗಳಿಗೆ ನೀಡಲಿಲ್ಲ. ಹದ್ದು ತನ್ನನ್ನು ಪೂರ್ಣವಾಗಿ ನಂಬಿದೆ ಎಂದು ಬೆಕ್ಕಿಗೂ ಮನವರಿಕೆಯಾಯಿತು. ಈಗ ಅದು ತನ್ನ ನಿಜವಾದ ಬುದ್ಧಿಗೆ ಮರಳಿತು. ಗಿಣಿಗಳು ಮರದಲ್ಲಿ ಇಲ್ಲದ ಸಮಯವನ್ನು ಹೊಂಚು ಹಾಕಿ ಎದುರು ನೋಡುತ್ತಿತ್ತು. ಅವು ಹೊರಗೆ ಹೋದ ಕೂಡಲೇ ಅದು ತನ್ನ ಕೈಚಳಕವನ್ನು ತೋರಿಸುತ್ತಿತ್ತು. ಗಿಳಿಗಳ ಮೊಟ್ಟೆಗಳನ್ನು ದಿನವೂ ಒಂದೊಂದಾಗಿ ಕಬಳಿಸುತ್ತಿತ್ತು. ಆರಂಭದಲ್ಲಿ ಗಿಳಿಗಳಿಗೆ ಬೆಕ್ಕಿನ ಈ ಕರಾಮತ್ತು ಗಮನಕ್ಕೆ ಬರಲಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಅವುಗಳಿಗೆ ಗೊತ್ತಾಯಿತು. ತಮ್ಮ ಮೊಟ್ಟೆಯನ್ನು ಈ ಮುದಿ ಹದ್ದು ತಿನ್ನುತ್ತಿದೆ ಎಂದೇ ಅವು ಭಾವಿಸಿದವು. ಒಂದು ದಿನ ಅವೆಲ್ಲವೂ ಸೇರಿ ಆ ಹದ್ದನ್ನು ಕುಕ್ಕಿ ಕುಕ್ಕಿ ಕೊಂದು ಬಿಟ್ಟವು. ಕಪಟ ಬೆಕ್ಕಿನ ಕಾರಣದಿಂದಾಗಿ ಆ ಮುಗ್ಧ ಹದ್ದು ತನ್ನ ಜೀವವನ್ನೇ ಕಳೆದುಕೊಂಡಿತು. ಪ್ರೀತಿಯ ಬಂಧುಗಳೇ, ಈ ಕತೆ ಚಿಕ್ಕದಾದರೂ ನಮಗೆ ಕಲಿಸುತ್ತಿರುವ ನೀತಿಪಾಠ ಮಾತ್ರ ಅತಿ ಮುಖ್ಯವಾದದ್ದು. ಜೀವನದ ಪ್ರತಿ ಹಂತದಲ್ಲೂ ನಾವು ಈ ರೀತಿಯಾದ ಸಂದರ್ಭಗಳಿಂದ ಹಾದು ಹೋಗ್ತೀವಿ. ದುಷ್ಟಜನರ ಸಹವಾಸ ಎಂದಿಗೂ ಅಪಾಯಕಾರಿ ಎನ್ನುವುದೇ ಕಥೆಯ ತಿರುಳು. ನಾವು ಸಹ ಹಲವು ಬಾರಿ ಜನರ ಮೋಸದ ಮಾತುಗಳಿಗೆ ಮರಳಾಗ್ಬಿಡ್ತೀವಿ. ಜನರ ವಂಚನೆಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಆ ಜನರು ನಮ್ಮ ನಂಬಿಕೆಯನ್ನ, ಮುಗ್ಧತನನ ಬಳಸಿಕೊಳ್ತಾರೆ. ನಮಗೆ ಅರಿವಿಗೆ ಬಾರದಂತೆ ಅಕ್ರಮಗಳನ್ನು ಮಾಡ್ತಾರೆ. ಹಾಗಾದ್ರೆ ಇಂತಹ ವಂಚನೆಯಿಂದ ನಾವು ತಪ್ಪಿಸಿಕೊಳ್ಳೋದು ಹೇಗೆ? ಇದು ಯೋಚಿಸಬೇಕಾದ ವಿಷಯ. ನಾವು ನಮ್ಮ ಎಚ್ಚರಿಕೆಯಲ್ಲಿರಬೇಕು. ಯಾರ್ಯಾರು ಹೇಗೇಗಿರ್ತಾರೆ ನಮಗೆ ಗೊತ್ತಿರುತ್ತೆ. ಯಾರಾದರೂ ಅವರ ಸ್ವಭಾವಕ್ಕೆ ವಿರುದ್ಧವಾದ ಮಾತುಗಳನ್ನಾಡ್ತಿದ್ರೆ ಆ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಸ್ವೀಕರಿಸಬೇಕು. ಅವರ ಮಾತುಗಳ ಹಿಂದಿರುವ ಮರ್ಮವನ್ನು ತಿಳಿದುಕೊಳ್ಳುವ ಜಾಣ್ಮೆಯನ್ನು ಬೆಳೆಸಿಕೊಳ್ಳಬೇಕು. ಇಂತಹ ಹಲವು ನಿದರ್ಶನಗಳು ನಮ್ಮ ಸನಾತನ ಪರಂಪರೆಯಲ್ಲಿ ನಮಗೆ ಸಿಗ್ತವೆ. ಅವುಗಳನ್ನು ತಿಳಿದು ನಾವು ಎಚ್ಚರಿಕೆಯಿಂದಿರಬೇಕು. ದುರ್ಯೋಧನನ ಸಹವಾಸ ಮಾಡಿದ ಎಷ್ಟೋ ಒಳ್ಳೆಯವರಿಗೂ ಸಹ ಶಿಕ್ಷೆಯಾಯಿತು. ಅಂದರೆ ಕೆಟ್ಟವರ ಸಂಗ ಮಾಡಿದ ಪರಿಣಾಮ ತಮ್ಮ ಪ್ರಾಣ ಕಳೆದುಕೊಂಡರು. ಹಾಗೆ ರಾವಣನೊಬ್ಬನ ಕಾರಣದಿಂದ ಅವನ ಪರಿವಾರ, ಸಾಮ್ರಾಜ್ಯ, ಸಂಗಡಿಗರೆಲ್ಲರೂ ನಾಶವಾದರು. ನೆನಪಿಡಿ ಬಂಧುಗಳೇ, ನಾವು ಯಾರ ಸ್ನೇಹವನ್ನು ಮಾಡುತ್ತಿದ್ದೇವೆ, ಅವರ ಸಾಧಕ ಬಾಧಕಗಳೇನು ಎಂಬುದನ್ನು ಚೆನ್ನಾಗಿ ಆಲೋಚಿಸಿ ಆ ಬಳಿಕವಷ್ಟೇ ಮುಂದುವರಿಯಬೇಕು. ಈ ಕಥೆಯ ಸಾರಾಂಶ ನಿಮಗೆ ತಲುಪಿದೆ. ಅಭಿಪ್ರಾಯನ ಕಮೆಂಟ್ನಲ್ಲಿ ಬರೆಯಿರಿ. ನನ್ನ ಮಾತು, ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ. ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಿಸಿ. ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಎಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.